ದೆಹಲಿ ಮದ್ಯ ನೀತಿಗೆ ಸಂಬಂಧಿಸಿದಂತೆ ಅಕ್ರಮ ಹಣ ವರ್ಗಾವಣೆ ಕೇಸ್ ಸಂಬಂಧ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ತಾ ಹೋಗೋಣ ಬನ್ನಿ. ದೆಹಲಿ ಮದ್ಯ ನೀತಿಗೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಕೇಸ್ಗೆ ಸಂಬಂಧಿಸಿದಂತೆ ಇದೀಗ ಬ್ರೇಕಿಂಗ್ ಬರ್ತಾ ಇರುವಂತದ್ದು, ಅರವಿಂದ್ ಕೇಜ್ರಿವಾಲ್ ಜಾಮೀನು ತಾತ್ಕಾಲಿಕವಾಗಿ ತಡೆ ನೀಡಲಾಗಿದೆ. ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ದೆಹಲಿ ಹೈಕೋರ್ಟ್ ಶಾಕ್ ನೀಡಿದೆ. ಸ್ಥಳೀಯ ಕೋರ್ಟ್ ನೀಡಿದಂತಹ ಜಾಮೀನಿಗೆ ಹೈಕೋರ್ಟ್ ತಡೆ ನೀಡಿರುವಂತಹದ್ದು, ಸದ್ಯಕ್ಕೆ ಅರವಿಂದ್ ಕೇಜ್ರಿವಾಲ್ಗೆ ಬಿಡುಗಡೆ ಭಾಗ್ಯ ಇಲ್ಲ. ಇಂದು ಜೈಲಿನಿಂದ ಬಿಡುಗಡೆ ಆಗಬೇಕಿದ್ದಂತಹದ್ದು ದೆಹಲಿ ಸಿಎಂ. ಅರವಿಂದ್ ಕೇಜ್ರಿವಾಲ್ಗೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಶಾಕ್ ಎದುರಾಗಿದೆ ಅಂತ ಕೂಡ ಹೇಳ್ತಾ ಹೋಗ್ಬೋದು. ಯಾಕೆ ಅಂತಂದ್ರೆ ಅರವಿಂದ್ ಕೇಜ್ರಿವಾಲ್ಗೆ ಜಾಮೀನು ಸಿಕ್ಕಿರುವಂತಹದ್ದು, ಆದ್ರೆ ಆ ಜಾಮೀನಿಗೆ ತಾತ್ಕಾಲಿಕ ತಡೆಯನ್ನ ಕೊಟ್ಟಿರುವಂತಹದ್ದು ನ್ಯಾಯಾಲಯ. ಎಸ್, ಈ ಒಂದು ಜಾಮೀನಿಗೆ ತಾತ್ಕಾಲಿಕವಾಗಿ ತಡೆಯನ್ನ ಹಾಕಿದೆ. ಹೀಗಾಗಿ ಇನ್ನುವರೆಗೂ ಜೈಲಿನಲ್ಲೇ ಇದ್ದಾರೆ, ರಿಲೀಸ್ ಆಗಿಲ್ಲ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅಂತ ಕೂಡ ಹೇಳಲಾಗ್ತಾ ಇರುವಂತಹದ್ದು ತಾತ್ಕಾಲಿಕವಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಕೇಜ್ರಿವಾಲ್ಗೆ ಬಿಡುಗಡೆ ಭಾಗ್ಯ ಇದೆಯಾ ಇಲ್ವಾ, ಕೆಳ ನ್ಯಾಯಾಲಯದ ಆದೇಶದ ವಿರುದ್ಧ ದೆಹಲಿ ಹೈಕೋರ್ಟ್ ಮೆಟ್ಟಿಲೇರಿದೆ ಇಡಿ. ಸದ್ಯದಲ್ಲೇ ಅರವಿಂದ್ ಕೇಜ್ರಿವಾಲ್ಗೆ ಬಿಡುಗಡೆ ಡೌಟ್ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಹೈಕೋರ್ಟ್ ಮೆಟ್ಟಿಲೇರಿದೆ ನ್ಯಾಯಾಲಯ. ದೆಹಲಿ ಮದ್ಯ ನೀತಿಗೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ನ್ಯಾಯಾಲಯದ ಜಾಮೀನಿನಿಂದ ನಿರಾಳವಾಗಿದ್ದ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ಗೆ ಇದೀಗ ದೆಹಲಿ ಶಾಕ್ ನೀಡಿದೆ. ದೆಹಲಿ ಹೈಕೋರ್ಟ್ ಸ್ಥಳೀಯ ನ್ಯಾಯಾಲಯ ನೀಡಿದ ಜಾಮೀನಿಗೆ ಹೈಕೋರ್ಟ್ ತಾತ್ಕಾಲಿಕ ತಡೆ ನೀಡಿದೆ. ಜಾರಿ ನಿರ್ದೇಶನಾಲಯ ಕೇಜ್ರಿವಾಲ್ ಅವರ ಜಾಮೀನನ್ನ ದೆಹಲಿ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿರುತ್ತೆ. ಕೂಡಲೇ ಹೈಕೋರ್ಟ್ನಿಂದ ವಿಚಾರಣೆ ನಡೆಸಬೇಕಾಗಿದೆ ಅಂತ ಇಡಿ ಆಗ್ರಹಿಸುತ್ತೆ. ಇಡಿ ಅರ್ಜಿಯನ್ನ ಹೈಕೋರ್ಟ್ ಸ್ವೀಕರಿಸಿದೆ. ಮದ್ಯ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ಇಡಿ ಮಾರ್ಚ್ 21ರಂದು ಬಂಧಿಸಿರುತ್ತೆ. ಲೋಕಸಭಾ ಚುನಾವಣೆ ಪ್ರಚಾರಕ್ಕಾಗಿ ಮೇ 10ರಂದು ಅರವಿಂದ್ ಕೇಜ್ರಿವಾಲ್ ಸುಪ್ರೀಂ ಕೋರ್ಟ್ ಮತ್ತಿಂತರ ಜಾಮೀನನ್ನ ನೀಡಿರುತ್ತೆ. ಜೂನ್ 2ಕ್ಕೆ ಸುಪ್ರೀಂ ಕೋರ್ಟ್ಗೆ ಶರಣಾಗಿರ್ತಾರೆ. ಶರಣಾಗುವ ಮುನ್ನ ಅರವಿಂದ್ ಕೇಜ್ರಿವಾಲ್ ಒಮ್ಮೆ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಕೂಡ ಏರಿರ್ತಾರೆ. ಕೇಜ್ರಿವಾಲ್ ಅವರು ನಮ್ಮ ಮಧ್ಯಂತರ ಜಾಮೀನನ್ನ 7 ದಿನಗಳ ಕಾಲ ವಿಸ್ತರಿಸುವಂತೆ ನ್ಯಾಯಾಲಯಕ್ಕೆ ಮನವಿ ಮಾಡಿರ್ತಾರೆ. ಆದರೆ ನ್ಯಾಯಾಲಯ ಕೇಜ್ರಿವಾಲ್ ಮನವಿಯನ್ನ ತಿರಸ್ಕರಿಸುತ್ತೆ. ಮದ್ಯ ನೀತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ಇಡಿ ಮಾರ್ಚ್ 21ರಂದು ಬಂಧಿಸುತ್ತೆ. ಇದಕ್ಕೂ ಮುನ್ನ 9 ಬಾರಿ ಸಮನ್ಸ್ ನೀಡಿದ್ರೂ ಕೂಡ ತನಿಖಾ ಸಂಸ್ಥೆಯ ಮುಂದೆ ಹಾಜರಾಗಿರಲಿಲ್ಲ. ಇದಾದ ಬಳಿಕ ಅವರನ್ನ ಬಂಧಿಸಲಾಗಿರುತ್ತೆ. ಮಾರ್ಚ್ 22ಕ್ಕೆ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿರುತ್ತೆ. ಏಪ್ರಿಲ್ 1ರಂದು ಅವರನ್ನ ತಿಹಾರ್ ಜೈಲಿಗೆ ಕಳಿಸಲಾಯಿತು. We'll be right back.
ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.